Hi, good morning students. Now, ee hindin class galalli good habits or good manners ee lesson manna navu kalthidvi. Ivattu aa lesson ge sambandhapatta hage one small activity ide. Enide anta nortta hogona. Yes sir, no anta navilli tick martta hogbeku. ಕೆಲವೊಂದು ಸೆಂಟೆನ್ಸ್ ಗಳಿದೆ ಅದನ್ನ ಓದ್ತಾ ಓದ್ತಾ ನಾವಲ್ಲಿ ಎಸ್ ಆರ್ ನೋ ಅನ್ನೋದನ್ನ ಟಿಕ್ ಮಾಡ್ತಾ ಹೋಗೋಣ. ಓಕೆ, ಎಸ್. ಐ ಶುಡ್ ವಾಶ್ ಮೈ ಹ್ಯಾಂಡ್ಸ್ ವಿತ್ ಸೋಪ್ ಅಂಡ್ ವಾಟರ್ ಬಿಫೋರ್ ಈಟಿಂಗ್. ಅಂದ್ರೆ ಊಟದಕ್ಕಿಂತ ಮುಂಚೆ ಸೋಪ್ ಹಾಕಿ ನೀರಲ್ಲಿ ಕ್ಲೀನ್ ಆಗಿ ನಾವೇನ್ ಮಾಡ್ಬರ್ತೀವಿ, ಹ್ಯಾಂಡ್ ವಾಶ್ ಅನ್ನ ಮಾಡ್ಬರ್ತೀವಿ. ಇದು ಸರಿನಾ ತಪ್ಪೋ? ಸರಿ. ಹಾಗಿದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು? ಯಸ್, ಸರಿ ಅಂತ ಬರೀಬೇಕು. ನೆಕ್ಸ್ಟ್, ಐ ಶುಡ್ ಬ್ರಷ್ ಮೈ ಟೀತ್ ಓನ್ಲಿ ಇನ್ ದ ಮಾರ್ನಿಂಗ್. ಇದು ಸರಿನಾ ತಪ್ಪು? ಯಾಕೆ? ನಾವು ಎಷ್ಟು ಸಲ ಬ್ರಷ್ ಮಾಡ್ಬೇಕು ಅಂತ ಹೇಳಿದೀವಿ? ಹಾ, ಎರಡು ಸಲ. ಟೂ ಟೈಮ್ ಬ್ರಷ್ ಮಾಡ್ಬೇಕು ಅಂತ ಹೇಳಿದೀವಿ. ಆದ್ರೆ ಈ ಸೆಂಟೆನ್ಸ್ ಅಲ್ಲಿ ಏನಿದೆ ಅಂದ್ರೆ ಓನ್ಲಿ ಇನ್ ದ ಮಾರ್ನಿಂಗ್ ಅಲ್ಲ. ಎಷ್ಟು ಸಲ ಮಾಡ್ಬೇಕಾಗಿದ್ರೆ? ಟೂ ಟೈಮ್ ಮಾಡ್ಬೇಕಲ್ವಾ? ಹಾಗಿದ್ರೆ ಇದೇನಿದು ತಪ್ಪು, ರಾಂಗ್ ಅಲ್ವಾ? ಹಾ, ಯಾಕೆ ನಾವಿಲ್ಲಿ ನೋ ಅಂತ ಇರೋ ಬಾಕ್ಸ್ ಅಲ್ಲಿ ರೈಟ್ ಹಾಕಿದೀವಿ ಹೇಳಿ? ಓನ್ಲಿ ಇನ್ ದ ಮಾರ್ನಿಂಗ್, ಮಾರ್ನಿಂಗ್ ಅಷ್ಟೇ ಮಾಡೋದಕ್ಕೆ ಅದು ತಪ್ಪು. ಅದೇ ಮಾರ್ನಿಂಗ್ ಅಂಡ್ ನೈಟ್ ಅಂತಿದ್ರೆ ನಾವಲ್ಲಿ ಏನ್ ಮಾಡ್ಬೋದಿತ್ತು? ಎಸ್ ಅಂತ ಹಾಕ್ಬಹುದಿತ್ತು. ನೆಕ್ಸ್ಟ್, ಐ ಶುಡ್ ಹ್ಯಾವ್ ಎ ಬಾತ್ ಎವ್ರಿ ಡೇ. ಪ್ರತಿ ದಿನ ನಾವು ಸ್ನಾನ ಮಾಡ್ತೀವಿ. ಎಸ್ ಆರ್ ನೋ? ಯಸ್. ನೆಕ್ಸ್ಟ್, ಐ ಶುಡ್ ಕವರ್ ಮೈ ಮೌತ್ ಅಂಡ್ ನೋಸ್ ವಿತ್ ಎ handkerchief when I sneeze or cough. ನಾವು ಕೆಮ್ಮುವಾಗ, ಸೀನುವಾಗ ಮೂಗು ಮತ್ತು ಬಾಯಿಯನ್ನ ಹ್ಯಾಂಡ್ ಕರ್ಚೀಫ್ ನಿಂದ ಏನ್ ಮಾಡ್ಕೋಬೇಕು? ಕವರ್ ಮಾಡ್ಕೋಬೇಕು. ಎಸ್ ಆರ್ ನೋ? ಯಸ್. ನೆಕ್ಸ್ಟ್, ಐ ಶುಡ್ ಈಟ್ ಬ್ರೇಕ್ಫಾಸ್ಟ್ ಓನ್ಲಿ ಆನ್ ಹಾಲಿಡೇಸ್. ನೋಡಿ, ನಾವು ಬ್ರೇಕ್ಫಾಸ್ಟ್ ಅನ್ನ ಹಾಲಿಡೇಸ್ ಅಲ್ಲಿ ಮಾತ್ರ ತಿಂತೀವ ರಜಾ ಇದ್ದಾಗ? ನೋ, ಅದಕ್ಕೆ ನಾವಿಲ್ಲಿ ಏನ್ ಮಾಡ್ತಿದೀವಿ? ನೋ ಅನ್ನೋದನ್ನ ರೈಟ್ ಹಾಕ್ತಾ ಇದೀವಿ. ನಾವು ಎವ್ರಿ ಡೇ ಟಿಫನ್ ಮಾಡ್ತೀವಿ, ಎವ್ರಿ ಡೇ ನಾವ್ ಏನ್ ಮಾಡ್ತೀವಿ? ಬ್ರೇಕ್ಫಾಸ್ಟ್ ಅನ್ನ ಮಾಡ್ತೀವಿ. ನೆಕ್ಸ್ಟ್, ಐ ಶುಡ್ ಸ್ಲೀಪ್ ಲೇಟ್ ಅಂಡ್ ವೇಕ್ ಅಪ್ ಲೇಟ್. ನಾವು ಪ್ರತಿ ದಿನ ಲೇಟ್ ಆಗಿ ಹೇಳ್ತೀವಿ ಮತ್ತೆ ಲೇಟ್ ಆಗಿ ಮಲಗ್ತೀವಿ. ಇದು ಸರಿನಾ? ಲೇಟ್ ಆಗಿ ಮಲಗೋದು ಮತ್ತೆ ಲೇಟ್ ಆಗಿ ಹೇಳೋದು ಇದು ಸರಿನಾ? ಅಲ್ಲ. ಏನ್ ಮಾಡ್ಬೇಕು? ಐ ಶುಡ್ ಸ್ಲೀಪ್ ಇನ್ ಅರ್ಲಿ. ನೆಕ್ಸ್ಟ್, ವೇಕ್ ಅಪ್ ಇನ್ ದ ಅರ್ಲಿ ಮಾರ್ನಿಂಗ್. ನಾವು ಮಲಗುವಾಗು ಬೇಗ ಮಲಗ್ಬೇಕು, ಬೆಳಗ್ಗೆ ಏಳುವಾಗು ಸಹ ಬೇಗನೆ ಏಳ್ಬೇಕು. ಹಾಗಿದ್ರೆ ಇದೇನು? ನೋ, ತಪ್ಪು. ಅದಕ್ಕೆ ನಾನು ಇಲ್ಲಿ ಏನ್ ಮಾಡಿದೀನಿ? ನೋ ಅಂತ ಇರೋ ಬಾಕ್ಸ್ ಅಲ್ಲಿ ರೈಟ್ ಹಾಕಿದ್ದೀನಿ. ನೆಕ್ಸ್ಟ್, ಐ ಶುಡ್ ವಾಶ್ ಮೈ ಹ್ಯಾಂಡ್ಸ್ ವಿತ್ ಸೋಪ್ ಅಂಡ್ ವಾಟರ್ ಆಫ್ಟರ್ ಯೂಸಿಂಗ್ ಟಾಯ್ಲೆಟ್. ಟಾಯ್ಲೆಟಿಗೆ ಹೋಗಿ ಬಂದ ನಂತರ ಸೋಪ್ ಹಾಕಿ ನೀರಲ್ಲಿ ಕ್ಲೀನ್ ಆಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀವಿ. ಎಸ್ ಆರ್ ನೋ? ಯಸ್. ನೆಕ್ಸ್ಟ್, ಐ ಶುಡ್ ಪ್ಲೇ ಔಟ್ಡೋರ್ಸ್ ಎವ್ರಿ ಡೇ. ನಾವು ಹೊರಗಡೆ ಆಟ ಆಡ್ಲಿಕ್ಕೆ ಪ್ರತಿ ದಿನ ಹೋಗ್ತೀವ? ಯಸ್. ನೆಕ್ಸ್ಟ್, ಐ ಶುಡ್ ಬೈಟ್ ಮೈ ನೇಲ್ಸ್. ಉಗುರುಗಳನ್ನ ನಾವು ಕಚ್ಚುತ್ತೀವ? ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು? ಇಲ್ಲಿ ನೋ ಅನ್ನೋ ಬಾಕ್ಸ್ ಅಲ್ಲಿ ರೈಟ್ ಹಾಕ್ತಾ ಇದ್ದೀನಿ. ಉಗುರುಗಳನ್ನ ಏನ್ ಮಾಡ್ಬೇಕು? ಆ, ನೇಲ್ ಕಟರ್ಸ್ ಅಲ್ಲಿ ನೀಟಾಗಿ ನೇಲ್ಸ್ ಅನ್ನ ಕಟ್ ಮಾಡ್ಕೋಬೇಕು, ಕಚ್ಚಬಾರ್ದಲ್ವಾ? ಹಾಗಾಗಿ ಐ ಶುಡ್ ಬೈಟ್ ಮೈ ನೇಲ್ಸ್. ಹಾಗಿದ್ರೆ ನಾವಿಲ್ಲಿ ನೋ, ಕಚ್ಚಲ್ಲ. ಏನ್ ಮಾಡ್ಬೇಕು ನಾವು? ಹಾಗಿದ್ರಲ್ಲಿ
ಕಟ್ ಮಾಡ್ಕೋಬೇಕು. ನಾವು ಈ ರೀತಿ ಸ್ಮಾಲ್ ಸ್ಮಾಲ್ ಆಕ್ಟಿವಿಟೀಸ್ಗಳನ್ನ ಮಾಡ್ತಾ ಹೋಗೋಣ. ಮತ್ತೆ ಇನ್ನೊಂದ್ಸಲ ಇದನ್ನ ಓದ್ತಾ ಬರೋಣ. ಐ ಶುಡ್ ವಾಶ್ ಮೈ ಹ್ಯಾಂಡ್ಸ್ ವಿತ್ ಸೋಪ್ ಅಂಡ್ ವಾಟರ್ ಬಿಫೋರ್ ಈಟಿಂಗ್. ಊಟಕ್ಕಿಂತ ಮುಂಚೆ ನಾವು ಸೋಪ್ ಹಾಕಿ ನೀರಲ್ಲಿ ಕ್ಲೀನ್ ಆಗಿ ಕೈಗಳನ್ನ ವಾಶ್ ಮಾಡ್ತೀವಿ. ಯಸ್, ಐ ಶುಡ್ ಬ್ರಷ್ ಮೈ ಟೀತ್ ಓನ್ಲಿ ಇನ್ ದ ಮಾರ್ನಿಂಗ್. ನೋ, ಅದಕ್ಕೆ ನಾನಿಲ್ಲಿ ನೋ ಅನ್ನೋ ಬಾಕ್ಸಲ್ಲಿ ರೈಟ್ ಹಾಕಿದ್ದೀನಿ. ನೆಕ್ಸ್ಟ್, ಐ ಶುಡ್ ಹ್ಯಾವ್ ಎ ಬಾತ್ ಎವ್ರಿ ಡೇ. ನಾನು ಪ್ರತಿನಿತ್ಯ ಸ್ನಾನ ಮಾಡ್ತೀನಿ. ಯಸ್. ನೆಕ್ಸ್ಟ್, ಐ ಶುಡ್ ಕವರ್ ಮೈ ಮೌತ್ ಆ್ಯಂಡ್ ನೋಸ್ ವಿತ್ ಎ ಹ್ಯಾಂಡ್ ಕರ್ಚೀಫ್ ವೆನ್ ಐ ಸ್ನೀಸ್ ಆರ್ ಕಾಫ್. ನಾವು ಕೆಮ್ಮುವಾಗ ಸೀನುವಾಗ ಏನು ಮಾಡಬೇಕು, ಮೂಗು ಮತ್ತು ಬಾಯಿಯನ್ನು ಹ್ಯಾಂಡ್ ಕರ್ಚೀಫ್ನಿಂದ ಕವರ್ ಮಾಡ್ಕೊಳ್ಬೇಕು. ಸರಿ ತಾನೇ? ಯಸ್. ನೆಕ್ಸ್ಟ್, ಐ ಶುಡ್ ಈಟ್ ಬ್ರೇಕ್ಫಾಸ್ಟ್ ಓನ್ಲಿ ಆನ್ ಹಾಲಿಡೇಸ್. ನಾ ರಜೆ ದಿನಗಳಲ್ಲಿ ಮಾತ್ರ ತಿಂಡಿ ತಿಂತೀನಿ. ಎಸ್ ನೋ? ಹಾಗಿದ್ರೇನು, ನಾವು ಪ್ರತಿದಿನ ತಿಂಡಿ ತಿಂತೀವಿ, ಹಾಲಿಡೇಸ್ ಅಲ್ಲಿ ಮಾತ್ರ ಟಿಫನ್ ಮಾಡ್ತೀವ? ಇಲ್ಲ. ಹಾಗಾಗಿ ಇಲ್ಲಿ ನೋ ಅಂತ ರೈಟ್ ಮಾಡಿದೀವಿ. ನೆಕ್ಸ್ಟ್, ಐ ಶುಡ್ ಸ್ಲೀಪ್ ಲೇಟ್ ಅಂಡ್ ವೇಕ್ ಅಪ್ ಲೇಟ್. ನಾವು ಲೇಟಾಗಿ ಮಲಗ್ತೀವಿ, ಲೇಟಾಗಿ ಹೇಳ್ತೀವಿ, ಇದು ಸರಿನಾ? ತಪ್ಪು. ಹಾಗಾಗಿ ನೋ ಅನ್ನೋ ಬಾಕ್ಸ್ ಅಲ್ಲಿ ನಾನು ರೈಟ್ ಹಾಕಿದ್ದೀನಿ. ಎಸ್, ಐ ಶುಡ್ ವಾಶ್ ಮೈ ಹ್ಯಾಂಡ್ಸ್ ವಿತ್ ಸೋಪ್ ಅಂಡ್ ವಾಟರ್ ಆಫ್ಟರ್ ಯೂಸಿಂಗ್ ದ ಟಾಯ್ಲೆಟ್. ಟಾಯ್ಲೆಟ್ಗೆ ಹೋಗಿ ಬಂದ್ಮೇಲೆ ಸೋಪು ಹಾಕಿ ನೀರಲ್ಲಿ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡಿ ಬರ್ತೀವಿ. ಎಸ್ ಆರ್ ನೋ? ಯಸ್. ನೆಕ್ಸ್ಟ್, ಐ ಶುಡ್ ಪ್ಲೇ ಔಟ್ಡೋರ್ಸ್ ಎವ್ರಿ ಡೇ. ನಾವು ಹೊರಗಡೆ ಹೋಗಿ ಪ್ರತಿದಿನ ಆಟ ಆಡ್ತೀವಿ. ಯಸ್. ನೆಕ್ಸ್ಟ್, ಐ ಶುಡ್ ಬೈಟ್ ಮೈ ನೇಲ್ಸ್. ನಾನು ಉಗುರುಗಳನ್ನ ಕಡಿತಾ ಇರ್ತೀನಿ, ಸರಿನಾ? ಅಲ್ಲ, ಅದಕ್ಕೆ ನೋ ಅಂತ ಇಲ್ಲಿ ರೈಟ್ ಹಾಕಿದ್ದೀವಿ. ನಾವು ಯಾವುದೇ ವರ್ಡ್ಸ್ಗಳನ್ನ ಮತ್ತೆ ಸೆಂಟೆನ್ಸ್ಗಳನ್ನ ಓದುವಾಗ ಹೇಳ್ತಾ ಹೇಳ್ತಾ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಎಸ್. ಓಕೆ, ಥ್ಯಾಂಕ್ ಯು.